ಕನ್ಯಾ ರಾಶಿಯವರಿಗೆ ಮೊದಲ ನಾಲ್ಕು ತಿಂಗಳು ಅಂಥ ಚೆನ್ನಾಗಿಲ್ಲ. ಏಪ್ರಿಲ್ವರೆಗೆ ಸ್ವಲ್ಪ ದೇವತಾ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಕುಟುಂಬಕ್ಕೆ ಸಂಬಂಧಿಸಿದಂಥ ಶುಭ ಕಾರ್ಯಗಳು, ಮನೇಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹಣಕಾಸಿನ ಮುಗ್ಗಟ್ಟು ತೊಂದರೆ, ಹಣಕಾಸಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಮಯ ಇದು. ಮತ್ತು ನಿಮ್ಮ ಯಾರೋ ಬಂಧುಗಳು, ಮಿತ್ರರು, ಫ್ರೆಂಡ್ಸು, ರಿಲೇಟಿವ್ಸು ಸಹಾಯ ಮಾಡ್ತಾರೆ ಅಂತ ನೀವು ಅಂದ್ಕೊಂಡು ನಂಬ್ಕೊಂಡು ಕೂತಿದ್ರೆ ಸ್ವಲ್ಪ ಅವರು ಕೈ ಕೊಟ್ಟು ನಿಮ್ಗೆ ಅದರಿಂದ ತೊಂದರೆ ಆಗುವಂಥ ಅವಕಾಶಗಳಿರುತ್ತೆ. ಇನ್ನು ಪ್ರವಾಸ ಯೋಗಗಳು ಇವೆ, ಆದರೆ ಅದು ಸುಖಕರವಾಗಿ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭಯೋಗ ಇದೆ, ಕ್ರೀಡಾಪಟುಗಳಿಗೆ, ಸ್ಪೋರ್ಟ್ಸ್ಮೆನ್ಗಳಿಗೆ ಒಳ್ಳೆಯದು. ಆದರೆ ದೇಹಾಲಸ್ಯ ಜಾಸ್ತಿ ಇರುತ್ತೆ, ನೀವು ಮೈ ಕೊಡುಕೊಂಡು ಎದ್ದು ಕೆಲಸ ಮಾಡಬೇಕಾಗತ್ತೆ. ಅನಾರೋಗ್ಯ ಕೂಡ ಸ್ವಲ್ಪ ಕಾಡಿಸ್ಬಹುದು, ಅದ್ರ ಕಡೆ ಗಮನ ಕೊಡಿ. ಇನ್ನು ಪ್ರಗತಿಗೆ ಅಡ್ಡಿಯಾಗುವಂತಹ ಸೂಚನೆಗಳು ಕೂಡ ಸ್ವಲ್ಪ ಮಟ್ಟಿಗಿದೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗೋ ಅಂಥ ಅವಕಾಶಗಳು ಯಾವಾಗ ಏಪ್ರಿಲ್ ಆದಮೇಲಿದೆ, ವಿವಾಹ ನೆರವೇರುವಂಥ ಅವಕಾಶಗಳಿದೆ, ಆದರೆ ಏಪ್ರಿಲ್ ನಂತರ. ಆಸ್ತಿಗಳನ್ನು ಕೊಂಡ್ಕೊಳ್ಬೇಕು ಅಂತ ಇದ್ದರೆ ಅದು ಕೂಡ ಆಗುತ್ತೆ. ಹಣದ ವ್ಯವಹಾರ ಮಾಡೋರಿಗೆ, ಬಡ್ಡಿ ವ್ಯವಹಾರ, ಚೀಟಿ ವ್ಯವಹಾರ ಮಾಡ್ತೀವಿ ಅಂತ ಅನ್ನೋರಿಗೆ ನಿರೀಕ್ಷೆಗೆ ತಕ್ಕಂಥ ಆದಾಯ ಏಪ್ರಿಲ್ ನಂತರ ದೊರೆಯುತ್ತೆ. ಇದಿಷ್ಟು ಕನ್ಯಾ ರಾಶಿಯ ಈ ವರ್ಷದ ಭವಿಷ್ಯ.